नमो वेंकटेशाय आध्यात्मिक विशेषगळिगे स्वागत SVBC 3 कन्नड वाहिनिय समस्त वीक्षकरिगे दीपावली हब्बद शुभाशयगळु इंदिन प्रधानांशगळु हनुमंत वाहनदल्लि अलमेलु मंगमन दिव्य कटाक्ष तिरुचानूरु क्षेत्रदल्लि मुगिलु मुट्टिद भक्तर नामस्मरणे प्रत्येक पूजे वैभवदिंद आलयगळल्लि दीपावली पर्वदिन नरकासुर वधे तिरुबीदि उत्सवगळोंदिगे देवदेवियर दर्शन उडुपिय चंद्रमौळेश्वर आलयदल्लि वैभवद बलींद्र हागू धनलक्ष्मी पूजेगळु पूजेगळल्लि पाल्गोंडु पावनराद भक्तजन कलियुगदल्लि श्री वेंकटेश्वरन देवियाद श्री महालक्ष्मी स्वरूप अलमेलु मंगमन तवरु मने एंदे प्रसिद्धि पडेदिरुवुदु तिरुचानूरु इदु श्री वेंकटेश्वर स्वामी पुष्कर काल अम्मनिवरिगोस्कर तपस्सु माडिद स्थळ कलियुगद पवित्र पुण्य क्षेत्रवेनिसिकोंडिरुव ई स्थळदल्लि पद्मावती अम्मनवर कार्तिक मास ब्रह्मोत्सवगळु वैभवदिंद नडेयुत्तिदे इदर अंगवागि इंदु संजे अम्मनवर उत्सव मूर्तियन्नु पट्टु वस्त्र बगेबगे हूगळिंद सर्वांग सुंदरवागि अलंकरिसि हनुमंत वाहनदल्लि आसीनगोळिसि ताळमेळ बगेबगेय कला तंडगळोंदिगे विद्युत् दीपगळिंद अलंकरिसिद आलयद माडबीदिगळल्लि अम्मनवरु भक्तरिगे दर्शनवित्तरु ई पद्मावती अम्मनवरन्नु सीतामाते एंदु करेयुवुदु प्रतीति सीतामातेय परम भक्त हनुमंत ಈ ಹನುಮಂತನ ವಾಹನದಲ್ಲಿ ಪದ್ಮಾವತಿ ಅಮ್ಮನವರು ವಿರಾಜಿಸುತ್ತಿರುವುದನ್ನು ಕಂಡ ಭಕ್ತರು ಮುಕ್ತಿಯನ್ನು ಪಡೆಯುತ್ತಾರೆ ಎಂಬ ಪ್ರತೀತಿ ಓಂ ಶ್ರೀ ಪದ್ಮಾವತಿ ದೇವ್ಯೈ ನಮಃ 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 उत्सव ಅಂಗವಾಗಿ ನಾಲ್ಕನೇ ದಿನವಾದ ಇಂದು ಬೆಳಗ್ಗೆ ಅಮ್ಮನವರಿಗೆ ಕಲ್ಪವೃಕ್ಷ ವಾಹನ ಸೇವೆ ಕಣ್ಣು ಕೋರೈಸುವಂತೆ ಜರುಗಿತು ಸ್ವತಂತ್ರ ಲಕ್ಷ್ಮಿ ವೀರಲಕ್ಷ್ಮಿಯಾಗಿ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ಅಂಶವಾಗಿ ತಿರುಚಾನೂರಿನಲ್ಲಿ ಆಸೀನರಾದ ಹರಿಯ ದೇವಿಯಾದ ಶ್ರೀ ಪದ್ಮಾವತಿ ಅಮ್ಮನವರ ಆಲಯದ ಕಾರ್ತಿಕ ಮಾಸ ಬ್ರಹ್ಮೋತ್ಸವವನ್ನು ಪಾಂಚರಾತ್ರ ಆಗಮೋಕ್ತವಾಗಿ ಟಿಟಿಡಿಯು ಪ್ರತಿಷ್ಠೆಯಿಂದ ನಿರ್ವಹಿಸುತ್ತಿದೆ ಓಂ ಶ್ರೀ ಪದ್ಮಾವತಿ ದೇವ್ಯೈ ನಮಃ 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 ಓಂ ಶ್ರೀ ಪದ್ಮಾವತಿ ದೇವ್ಯೈ ನಮಃ
ॐ श्री पद्मावती देव्यै नमः। 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 दीपावली आचरणीय प्रयुक्त टीटीडी अनुबंध आलयगळल्ली दीपावली आस्थान पूजेयु आगमोक्तवागी सोमवार बेळग्गे अत्यंत वैभवदिंद नडेयितु। चित्तूरु जिल्ले कार्वेटी नगरदल्लिरुव श्री वेणुगोपाल स्वामी देवालयदल्ली दीपावली आस्थान पूजे संप्रदायबद्धवागी निर्वहिसलायितु। रुक्मिणी सत्यभाम समेत श्री वेणुगोपाल स्वामीयवरिगे तिरुचियल्ली आसीनगोळिसी आस्थान समर्पिसिदरु। ನಂತರ ಸ್ವಾಮಿ ಅಮ್ಮನವರ ಗ್ರಾಮೋತ್ಸವವು ವೈಭವದಿಂದ ಜರುಗಿತು। ತಿರುಪತಿ ಸಮೀಪದ ಅಪ್ಪಲಾಯಗುಂಟದಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯವರ ಸನ್ನಿಧಿಯಲ್ಲಿ ದೀಪಾವಳಿ ಆಸ್ಥಾನವು ಜರುಗಿತು। ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯವರ ಸುಂದರ ದಿವ್ಯ ಮೂರ್ತಿಗಳನ್ನು ಸಕಲಾಭರಣ ಭೂಷಿತವಾಗಿ ಅಲಂಕರಿಸಿ ಆಲಯ ಮುಖಮಂಟಪದಲ್ಲಿ ತಿರುಚಿಯಲ್ಲಿ ಆಸೀನಗೊಳಿಸಿದರು। ನಂತರ ಸಂಪ್ರದಾಯಬದ್ಧವಾಗಿ ದೀಪಾವಳಿ ಆಸ್ಥಾನವನ್ನು ಪೂರ್ಣಗೊಳಿಸಿ ಆರತಿ ಬೆಳಗಿದರು। ನಂತರ ತಾಳಮೇಳ ಮಂಗಳವಾದ್ಯಗಳೊಂದಿಗೆ ಸ್ವಾಮಿ ಅಮ್ಮನವರ ತಿರುವೀಧಿ ಉತ್ಸವವು ವಿಜೃಂಭಣೆಯಿಂದ ನಡೆಯಿತು। ತಿರುಪತಿಯ ಶ್ರೀ ವೆಂಕಟೇಶ್ವರ ವೇದ ವಿಶ್ವವಿದ್ಯಾಲಯದಲ್ಲಿ ಇಂದು ಬೆಳಗ್ಗೆ ಕೇದಾರೇಶ್ವರ ವ್ರತವನ್ನು ಅತ್ಯಂತ ಶಾಸ್ತ್ರಬದ್ಧವಾಗಿ ನಿರ್ವಹಿಸಲಾಯಿತು। ದೀಪಾವಳಿಯ ಅಮಾವಾಸ್ಯೆಯಂದು ಭಕ್ತರು ಸರ್ವವನ್ನು ಕರುಣಿಸುವ ಕೇದಾರೇಶ್ವರನನ್ನು ಆರಾಧಿಸುವುದು ಸಂಪ್ರದಾಯ। ಈ ಸಂದರ್ಭದಲ್ಲಿ ವೇದ ವಿಶ್ವವಿದ್ಯಾಲಯದ ಯಾಗಶಾಲೆಯಲ್ಲಿ ಶಿವ ಪಾರ್ವತಿಯರ ಚಿತ್ರಪಟವನ್ನು ಆಸೀನಗೊಳಿಸಿ ಗಣಪತಿ ಪೂಜೆ, ಪುಣ್ಯಾಹವಾಚನ, ಕಲಶ ಪ್ರತಿಷ್ಠೆ, ಕಲಶ ಸ್ಥಾಪನೆ, ಸಂಕಲ್ಪ ಪೂಜೆ, ಕೇದಾರೇಶ್ವರ ವ್ರತ ಪೂಜೆ, ಕೇದಾರೇಶ್ವರ ವ್ರತ ಕಥೆಗಳನ್ನು ನಿರ್ವಹಿಸಿದರು। ನಂತರ ಅನ್ನಮಾಚಾರ್ಯ ಪ್ರಾಜೆಕ್ಟ್ ವತಿಯಿಂದ ಭಕ್ತಿ ಸಂಕೀರ್ತನಾಲಾಪನೆ ಮಧುರವಾಗಿ ಜರುಗಿತು। ನಂತರ ಧೂಪದೀಪ ನಿವೇದನೆ, ಕರ್ಪೂರ ನಿರಾಜನದೊಂದಿಗೆ ಮಂಗಳಕರವಾಗಿ ಕೇದಾರೇಶ್ವರ ವ್ರತವನ್ನು ಪರಿಸಮಾಪ್ತಿ ಮಾಡಿದರು। ಧನ ಕನಕ ಧನ ಕನಕ ವಸ್ತುವಾಹನಾದಿ ವಸ್ತುವಾಹನಾದಿ ಅಷ್ಟೈಶ್ವರ್ಯ ಫಲ ಪ್ರಾಪ್ತ್ಯರ್ಥಂ ಅಷ್ಟೈಶ್ವರ್ಯ ಫಲ ಪ್ರಾಪ್ತ್ಯರ್ಥಂ ಜೀವಂ ಯಾವಜ್ಜೀವಂ ಸೌಮಂಗಲ್ಯ ಅಭಿವೃದ್ಧ್ಯರ್ಥಂ ಸೌಮಂಗಲ್ಯ ಅಭಿವೃದ್ಧ್ಯರ್ಥಂ ಪುತ್ರ ಪೌತ್ರಾದಿ ಪುತ್ರ ಪೌತ್ರಾದಿ ಸಕಲ ಸಂಪದ ಅಭಿವೃದ್ಧ್ಯರ್ಥಂ ಸಕಲ ಸಂಪದ ಅಭಿವೃದ್ಧ್ಯರ್ಥಂ ಪಥಂ ಶ್ರೀ ಕೇದಾರೇಶ್ವರ ದೇವತಾ ಪ್ರೀತ್ಯರ್ಥಂ ಪ್ರಸಾದ ಸಿದ್ಧ್ಯರ್ಥಂಚ ಪ್ರಸಾದ ಸಿದ್ಧ್ಯರ್ಥಂಚ ಕೇದಾರೇಶ್ವರ ಸರ್ವೇ ಸಪ್ತದ್ವೀಪಾವಸುಂಧರ। ಆದಿ ದಂಪತಿಗಳಾದ ಶ್ರೀ ಜ್ಞಾನ ಪ್ರಸೂನಾಂಬ ಮತ್ತು ವಾಯುಲಿಂಗೇಶ್ವರ ಸ್ವಾಮಿಯು ತಿರುಚಿ ಉತ್ಸವದಲ್ಲಿ ಭಕ್ತರಿಗೆ ದರ್ಶನವಿತ್ತರು। ಆಶ್ವಯುಜ ಅಮಾವಾಸ್ಯೆಯ ಸಂದರ್ಭದಲ್ಲಿ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ಶ್ರೀ ಕಾಳಹಸ್ತಿಯಲ್ಲಿ ಸ್ವಾಮಿ ಅಮ್ಮನವರಿಗೆ ವಿಶೇಷ ಪೂಜೆಗಳನ್ನು ನಿರ್ವಹಿಸಲಾಯಿತು। ಆಲಯದ ಪ್ರಾಂಗಣದ ಅಲಂಕಾರ ಮಂಟಪದಲ್ಲಿ ಜ್ಞಾನ ಪ್ರಸೂನಾಂಬ ಸಮೇತ ಶ್ರೀ ಸೋಮಸ್ಕಂದ ಮೂರ್ತಿ ಉತ್ಸವ ಮೂರ್ತಿಗಳನ್ನು ರತ್ನಕಾಂತಿಯ ಮಣಿಮಯ ವಜ್ರಹಾರಗಳು, ಗಜ ಪುಷ್ಪಮಾಲೆಗಳು, ಪಟ್ಟು ಪೀತಾಂಬರಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಚಪ್ಪರದ ಪೀಠದಲ್ಲಿ ಆಸೀನಗೊಳಿಸಿ ನಂತರ ಅರ್ಚನಾದಿ ಕೈಂಕರ್ಯಗಳನ್ನು ಪೂರ್ಣಗೊಳಿಸಿ ಆರತಿಯನ್ನು ಬೆಳಗಿದರು. ಆನಂತರ ತಾಳಮೇಳ, ಭಕ್ತರ ನಾಮಸ್ಮರಣೆಯ ನಡುವೆ ಸ್ವಾಮಿ ಅಮ್ಮನವರ ಉತ್ಸವವು ಶ್ರೀ ಕಾಳಹಸ್ತಿ ಪಟ್ಟಣದ ಬೀದಿಗಳಲ್ಲಿ ನಡೆಯಿತು.
ತಿರುಮಲಾ ತಿರುಪತಿ ದೇವಸ್ಥಾನದ ಆಧುರ್ಯದಲ್ಲಿರುವ ಎಲ್ಲ ಟಿಟಿಡಿ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವನ್ನು ವಿತರಿಸಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಸಂಕಲ್ಪಿಸಿದ್ದಾರೆ. ಈ ಪ್ರಯುಕ್ತ ಬೆಂಗಳೂರಿನ ವಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸೋಮವಾರದಿಂದ ಶನಿವಾರದವರೆಗೂ ಅನ್ನಪ್ರಸಾದವನ್ನು ವಿತರಿಸಲಾಗುತ್ತದೆ. ಶ್ರೀ ವೆಂಕಟೇಶ್ವರನ ದರ್ಶನಕ್ಕೆ ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಗೋವಿಂದನ ಪ್ರಸಾದವನ್ನು ಸ್ವೀಕರಿಸಿ ತಿರುಪತಿ ಗಿರಿವಾಸನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಈ ಪ್ರಯುಕ್ತ ದಿನದಿಂದ ದಿನಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅನ್ನಂ ಪರಬ್ರಹ್ಮ ಸ್ವರೂಪವಾದ ಅನ್ನಪ್ರಸಾದವನ್ನು ಸ್ವೀಕರಿಸಿ ಶ್ರೀ ವೆಂಕಟೇಶ್ವರನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಏಳು ಬೆಟ್ಟದ ಒಡೆಯ ಅಖಿಲಾಂಡೇಶ್ವರನ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದ ನೆರವೇರಿಸುವ ಇಚ್ಛೆಯಿದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ನನಾಥೋದನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀವೆಂಕಟಾಚಲಾಧೀಶಂ ಶ್ರಿಯಾಧ್ಯಾಸಿತವಕ್ಷಸಂ ಶ್ರಿತಚೇತನ ಮಂದಾರಂ ಶ್ರೀನಿವಾಸಮಹಂ ಭಜೆ. ನಮ್ಮ ಆತ್ಮೀಯ ಗಾಯಕರೇ, ಶ್ರೀನಿವಾಸನ ಸೇವೆ ಮಾಡಲು ಬಯಸುವವರು ಬನ್ನಿ, ಮುಂದಕ್ಕೆ ಬನ್ನಿ. ಕಲಿಯುಗದಲ್ಲಿ ಭಗವನ್ನಾಮ ಸಂಕೀರ್ತನ ಒಂದೇ ದೊಡ್ಡ ಯಜ್ಞ. ಇಂತಹ ಭಗವನ್ನಾಮ ಸಂಕೀರ್ತನ ಮಾಡುವುದಕ್ಕೆ ದೊಡ್ಡ ವೇದಿಕೆ ಸಿಗುತ್ತಾ ಇದೆ. ಶ್ರೀನಿವಾಸನ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರತಿನಿತ್ಯವೂ ಸಹಸ್ರ ದೀಪಾಲಂಕರಣ ಸೇವೆಯಲ್ಲಿ ನಡೆಯುವ ಊಂಜಲ್ ಸೇವೆಯಲ್ಲಿ ಹಾಡಲು ಇಚ್ಛಿಸುವಂಥ ಗಾಯಕರು ಬನ್ನಿ, ಮುಂದ ಬನ್ನಿ. ನವಂಬರ್ 24ನೇ ದಿನಾಂಕದಿಂದ ನವಂಬರ್ 28ನೇ ದಿನಾಂಕದವರೆಗೆ ತಿರುಮಲ ತಿರುಪತಿ ದೇವಸ್ಥಾನದ ವತಿಯಿಂದ ನಡೆಯುವಂಥ ಆಡಿಷನ್ನಲ್ಲಿ ಎಲ್ಲರೂ ಭಾಗವಹಿಸಿ. ಆದರೆ ವಯೋಪರಿಮಿತಿ ಇದೆ. 15 ವರ್ಷದಿಂದ 35 ವರ್ಷದವರೆಗಿರ್ತಕ್ಕಂಥ ಯುವತಿ ಯುವಕರಿಗೆ ಮಾತ್ರ ಸ್ವಾಗತ. ಜ್ಞಾನಿವರ್ಯರಾದ ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ಪುರಂದರದಾಸರು, ಕನಕದಾಸರೇ ಮೊದಲಾದ ಅನೇಕ ಮಹನೀಯರ ಕೃತಿಗಳನ್ನು, ಸಂಕೀರ್ತನಗಳನ್ನು ಮಾತ್ರ ಅವಕಾಶವಿದೆ. ಆದ್ದರಿಂದ ನಮ್ಮ ಆತ್ಮೀಯ ಯುವ ಗಾಯಕರೇ, ನಿಮಗೆ ತುಂಬು ಹೃದಯದಿಂದ ಸ್ವಾಗತವನ್ನು ಬಯಸುತ್ತಾ ಇದ್ದೀವಿ. ಬನ್ನಿ, ಶ್ರೀನಿವಾಸನ ಕೃಪೆಗೆ ಪಾತ್ರರಾಗಿ. ಹರೇ ಶ್ರೀನಿವಾಸ. ಓಂ ನಮೋ ವೆಂಕಟೇಶಾಯ. ಸಮಸ್ತ ಕರ್ನಾಟಕದ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ದೀಪಾವಳಿ ನಮ್ಮ ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದಂಥ ದಿನ. ನರಕ ಚತುರ್ದಶಿ, ಬಲಿಪಾಡ್ಯಮಿ, ಅನೇಕ ಹೆಸರುಗಳಿಂದ ಕರ್ತಕ್ಕಂಥ ಈ ಹಬ್ಬ ನಮ್ಮ ದೇಶದಲ್ಲೇ ಅಲ್ಲದೆ ವಿದೇಶಗಳಲ್ಲೂ ಕೂಡ ಹೆಚ್ಚು ಪ್ರಚಲಿತವಾಗಿರ್ತಕ್ಕಂಥ ಈ ದೀಪಾವಳಿ ತಮ್ಮೆಲ್ಲರೂ ಕೂಡ ಒಳಿತನ್ನು ಮಾಡಲಿ. ಏಡು ಕೊಂಡಲವಾಡ ವೆಂಕಟರಮಣ ಸ್ವಾಮಿ ತಮ್ಮೆಲ್ಲರಿಗೂ ಕೂಡ ತಮ್ಮ ಕುಟುಂಬದವ್ರಿಗೆ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡಿ, ನಮ್ಮ SVBC ಚಾನಲ್ ನಿರಂತರವಾಗಿ ಈ ಥರ ಭಕ್ತಿ ಸಂದೇಶಗಳನ್ನು ಕೊಡ್ತಕ್ಕಂಥ, ಭಕ್ತಿಪೂರ್ವಕ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದೆ.
ಈ ಚಾನಲ್ ಮುಖಾಂತರ ತಮ್ಮೆಲ್ಲರಿಗೂ ಮತ್ತೊಂದು ಸರಿ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕೋಲಾರ ಜಿಲ್ಲೆಯ ಮುಳಬಾಗಲು ತಾಲೂಕಿನ ಕೆಎಬಿ ಕಾಂಪೌಂಡ್ನಲ್ಲಿ ನೆಲೆಸಿರುವ ಶ್ರೀ ವಿದ್ಯಾಗಣಪತಿ ದೇವಾಲಯದಲ್ಲಿ ದೀಪಾವಳಿ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಯಿತು. ಈ ಪ್ರಯುಕ್ತ ದೇವಾಲಯದ ಆವರಣದಲ್ಲಿ ಕಲಶ ಸ್ಥಾಪನೆಯನ್ನು ಮಾಡಿ ಕೇದಾರೇಶ್ವರ ವ್ರತವನ್ನು ಆಚರಿಸಲಾಯಿತು. ನಂತರ ಗರ್ಭಗುಡಿಯಲ್ಲಿರುವ ಗಣಪತಿಗೆ ಬೆಳ್ಳಿ ಕವಚವನ್ನು ತೊಡಿಸಲಾಯಿತು. ತರುವಾಯ ಪುಷ್ಪಾರ್ಚನೆಯೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಪೂಜೆಯಲ್ಲಿ ಪಾಲ್ಗೊಂಡು ಧನ್ಯರಾದರು. ಹುಬ್ಬಳ್ಳಿಯ ಗೋಕುಲ ರಸ್ತೆಯ ಶ್ರೇಯಾ ಎಸ್ಟೇಟ್ನಲ್ಲಿರುವ ಶ್ರೀ ತ್ರಿನೇತ್ರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ದೀಪಾವಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಈ ಪ್ರಯುಕ್ತ ದೇವಾಲಯವನ್ನು ತಳಿರು ತೋರಣ ಹಾಗೂ ರಂಗವಲ್ಲಿಯಿಂದ ಸಿಂಗರಿಸಲಾಗಿತ್ತು. ಕಾರ್ತಿಕ ಮಾಸದ ಪ್ರಯುಕ್ತ ಪ್ರಾತಃಕಾಲದಲ್ಲಿ ಕಾರ್ತಿಕ ದೀಪೋತ್ಸವ ನೆರವೇರಿಸಲಾಯಿತು. ನರಕ ಚತುರ್ದಶಿಯ ವಿಶೇಷ ಪರ್ವದಂದು ಸ್ವಾಮಿಗೆ ತೈಲ ಅಭ್ಯಂಗ ಅಭಿಷೇಕ ಮಹಾಪೂಜೆ ನೆರವೇರಿಸಲಾಯಿತು. ಇದೇ ದಿನದಂದು ಸ್ವಾತಿ ನಕ್ಷತ್ರವೂ ಇದ್ದುದರಿಂದ ಶ್ರೀ ನರಸಿಂಹಸ್ವಾಮಿಗೆ ನವನೀತ ಅಲಂಕಾರ ಮಾಡಲಾಯಿತು. ನಂತರ ಬಗೆ ಬಗೆಯ ಭಕ್ಷ್ಯಗಳನ್ನು ನಿವೇದಿಸಿ ಮಹಾಮಂಗಳಾರತಿ ಬೆಳಗಲಾಯಿತು. ಸಾಯಂಕಾಲ ಭಕ್ತರು ಅಪಾರ ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಆಗಮಿಸಿ ಶ್ರೀ ತ್ರಿನೇತ್ರ ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಶೇಷ ಅಲಂಕಾರದ ದರ್ಶನ ಪಡೆದು ಕೃತಾರ್ಥರಾದರು. ಬೆಂಗಳೂರಿನ ವೈಟ್ಫೀಲ್ಡ್ ಮುಖ್ಯರಸ್ತೆಯಲ್ಲಿರುವ ಶ್ರೀ ಮಹಾಗಣಪತಿ ದೇವಾಲಯದಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಶ್ರೀ ಮಹಾಗಣಪತಿಗೆ ಬೆಳ್ಳಿಯ ಕವಚ ದುಡಿಸಿ ಬಗೆ ಬಗೆಯ ಪುಷ್ಪಗಳಿಂದ ನಯನ ಸುಂದರವಾಗಿ ಅಲಂಕರಿಸಿ ಧೂಪದೀಪ ನೈವೇದ್ಯ ಅರ್ಪಿಸಿ ಮಹಾಮಂಗಳಾರತಿಯನ್ನು ಮಾಡಲಾಯಿತು. ತದನಂತರ ಕುಂಭ ಕಲಶ ಸ್ಥಾಪಿಸಿ ಶ್ರೀ ಲಕ್ಷ್ಮೀ ಪೂಜೆಯೊಂದಿಗೆ ಕೇದಾರೇಶ್ವರ ವ್ರತವನ್ನು ಶಾಸ್ತ್ರಬದ್ಧವಾಗಿ ಆಚರಿಸಿ ಮಹಾಮಂಗಳಾರತಿಯನ್ನು ಬೆಳಗಿದರು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ವ್ರತದಲ್ಲಿ ಭಾಗವಹಿಸಿ ಪೂಜೆ ಸಲ್ಲಿಸಿ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ಪ್ರಾರ್ಥನೆ ಸಲ್ಲಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕನ್ನಂಪಲ್ಲಿಯಲ್ಲಿರುವ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ನಿರ್ವಹಿಸಲಾಯಿತು. ಈ ಸಂದರ್ಭದಲ್ಲಿ ಗರ್ಭಗುಡಿಯಲ್ಲಿರುವ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಗೆ ಬಗೆ ಬಗೆಯ ಪುಷ್ಪಗಳಿಂದ ಅಲಂಕರಿಸಿ ಅಷ್ಟೋತ್ತರ ಸಹಿತ ಮಹಾಮಂಗಳಾರತಿಯನ್ನು ಮಾಡಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದ್ದರು. ಕೋಲಾರ ಜಿಲ್ಲೆಯ ಬೂದಿಕೋಟೆ ಮತ್ತು ಬಂಗಾರಪೇಟೆ ರಸ್ತೆಯಲ್ಲಿ ನೆಲೆಸಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ನಿರ್ವಹಿಸಲಾಯಿತು. ದೇವಾಲಯದ ಆವರಣದಲ್ಲಿರುವ ವೆಂಕಟರಮಣ, ನಾಗದೇವತೆ, ಸುಬ್ರಹ್ಮಣ್ಯ, ನವಗ್ರಹ ಮುಂತಾದ ದೇವರುಗಳಿಗೆ ವಿಶೇಷ ಪೂಜೆಗಳನ್ನು ನಿರ್ವಹಿಸಲಾಯಿತು. Thank you.
ನಂತರ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪುಷ್ಪಾರ್ಚನೆಯೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ದೇವರುಗಳ ದರ್ಶನ ಪಡೆದು ಆನಂದ ಪರವಶರಾದರು. ಶ್ರೀಕೃಷ್ಣ ಮಠದ ಕನಕಗೋಪುರದ ಮುಂಭಾಗ ದೀಪಾವಳಿಯ ಪ್ರಯುಕ್ತ ಬಲೀಂದ್ರ ಪೂಜೆ, ಧನಲಕ್ಷ್ಮಿ ಪೂಜೆ ಹಾಗೂ ವ್ಯೋಮ ದೀಪ ಪೂಜೆಯನ್ನು ನಿರ್ವಹಿಸಲಾಯಿತು. ಈ ಪ್ರಯುಕ್ತ ಪರ್ಯಾಯ ಶ್ರೀ ಕೃಷ್ಣಾಪುರ ಮಠಾಧೀಶರಾದ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರು ಹಾಗೂ ಕಾಣಿಯೂರು ಮಠಾಧೀಶರಾದ ಶ್ರೀ ವಿದ್ಯಾವಲ್ಲಭತೀರ್ಥ ಶ್ರೀಪಾದರ ಉಪಸ್ಥಿತಿಯಲ್ಲಿ ಪರ್ಯಾಯ ಮಠದ ಪುರೋಹಿತರಾದ ಶ್ರೀನಿವಾಸ ಉಪಾಧ್ಯಾಯರ ನೇತೃತ್ವದಲ್ಲಿ ಇದನ್ನು ಆಚರಿಸಲಾಯಿತು. ಉಡುಪಿಯ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಬಲೀಂದ್ರ ಪೂಜೆ ಹಾಗೂ ವ್ಯೋಮ ದೀಪ ಪೂಜೆ ನಡೆಯಿತು. ಮಹಾಸ್ಕಂದ ಷಷ್ಠಿ ಹಬ್ಬವನ್ನು ವಿಶ್ವದಾದ್ಯಂತ ಮುರುಘನ ದೇವಾಲಯದಲ್ಲಿ ಧ್ವಜಾರೋಹಣದೊಂದಿಗೆ ಆಚರಿಸಲಾಗುತ್ತದೆ. ಈ ಹಬ್ಬವನ್ನು 6 ದಿನಗಳ ಕಾಲ ಆಚರಿಸಲಾಗುತ್ತದೆ. 6ನೇ ದಿನ ಮುರುಘನು ಸುರನನ್ನು ಸಂಹರಿಸುತ್ತಾರೆ. ಹಾಗಾಗಿ ಸುರ ಸಂಹಾರ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತದೆ. ಈ ಪ್ರಯುಕ್ತ ಇಂದು ಹೊಸೂರು ಪೆರಿಯಾರ್ ನಗರದಲ್ಲಿ ನೆಲೆಸಿರುವ ಪ್ರಸಿದ್ಧ ಶ್ರೀ ವೇಲ್ಮುರುಘನ್ ದೇವಸ್ಥಾನದಲ್ಲಿ ಮಹಾಸ್ಕಂದ ಷಷ್ಠಿ ಮಹೋತ್ಸವವು ಕಲಶ ಸ್ಥಾಪನೆಯೊಂದಿಗೆ ಆರಂಭಗೊಂಡಿತು. ಇದರ ನಂತರ ಸುಬ್ರಹ್ಮಣ್ಯ ಸಹಸ್ರನಾಮ ಅರ್ಚನೆ, ಪುರಾಣ ಗುಡಿ ಸಮರ್ಪಣೆ, ಮಹಾದೀಪಾರಾಧನೆಗಳು ನಡೆಯಲಿದ್ದು ಇಂದಿನಿಂದ ಸತತ 6 ದಿನಗಳ ಕಾಲ ಶ್ರೀ ವೇಲ್ಮುರುಘನಿಗೆ ವಿಶೇಷ ಅಭಿಷೇಕ ಅಲಂಕಾರಗಳು ನಡೆಯಲಿವೆ. 4ನೇ ದಿನ ಮುರುಘದೇವರು ಶತ್ರು ಸಂಹಾರ ಪೂಜೆ ನೆರವೇರಿಸಿದರೆ 5ನೇ ದಿನ ಮುರುಘನ ತಾಯಿ ಪಾರ್ವತಿದೇವಿ ಶ್ರೀ ಶಕ್ತಿಯಿಂದ ವೆಟ್ರಿವೇಲ್ನ ಮಹಾರಥೋತ್ಸವ ನಡೆಯಲಿದೆ. ನಂತರ 6ನೇ ದಿನ ಸುರ ಸಂಹಾರ ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿದೆ. ಇಂದು ನಡೆದ ಕಳಶಸ್ಥಾಪನಾ ವಿಶೇಷ ಪೂಜೆಯಲ್ಲಿ ಅಪಾರ ಸಂಖ್ಯೆಯ ಭಕ್ತರು ಪಾಲ್ಗೊಂಡು ಶ್ರೀ ವೇಲ್ಮುರುಘನ್ ದೇವರನ್ನು ಪೂಜಿಸಿದರು. ಬೆಂಗಳೂರಿನ ಹಲಸೂರಿನಲ್ಲಿರುವ ಪುರಾತನ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ದೀಪಾವಳಿಯ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಯಿತು. ಈ ಪ್ರಯುಕ್ತ ಶ್ರೀ ಸೋಮೇಶ್ವರ ಸ್ವಾಮಿಗೆ ಬಗೆಬಗೆಯ ಹೂಗಳಿಂದ ನಯನಾನಂದಕರವಾಗಿ ಅಲಂಕರಿಸಿ ಧೂಪದೀಪ ನೈವೇದ್ಯವನ್ನು ಅರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ತದನಂತರ ಶ್ರೀ ಕೇದಾರೇಶ್ವರನ ವ್ರತ ಆಚರಣೆ ಮಾಡಲಾಯಿತು. ಮೊದಲಿಗೆ ಕಲಶಸ್ಥಾಪನೆ ಮಾಡಿ ಕುಂಭಕಲಶ ಆರಾಧನೆ, ಸಂಕಲ್ಪ ಪೂಜೆ ಸಲ್ಲಿಸಿ ಅರ್ಚನೆ ಮಾಡಿ ಮಹಾಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಪೂಜೆ ಸಲ್ಲಿಸಿ ದೇವರ ಅನುಗ್ರಹ ಪಡೆದರು. ಮೈಸೂರಿನ ಕುವೆಂಪು ನಗರದಲ್ಲಿರುವ ಶ್ರೀ ಪ್ರಸನ್ನ ಶಿವಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸೋಮವಾರದ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ನಿರ್ವಹಿಸಲಾಯಿತು. ಈ ಪ್ರಯುಕ್ತ ಗರ್ಭಗುಡಿಯಲ್ಲಿರುವ ಶಿವಲಿಂಗಕ್ಕೆ ಬೆಳ್ಳಿಯ ಕವಚ ಹಾಗೂ ಸುಗಂಧಭರಿತ ಪುಷ್ಪಮಾಲೆಗಳಿಂದ ಸುಂದರವಾಗಿ ಅಲಂಕರಿಸಲಾಗಿತ್ತು. ಬಳಿಕ ಸ್ವಾಮಿಗೆ ಅರ್ಚನೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ಮಾಡಲಾಯಿತು. ಭಕ್ತರು ದೇವರ ದರ್ಶನ ಪಡೆದು ಧನ್ಯರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ
ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ 3 ಕನ್ನಡದಲ್ಲಿ. ಗೋವಿಂದ ಗೋವಿಂದ ಗೋವಿಂದ. ಶ್ರೀ ವೆಂಕಟೇಶ್ವರಾಯ ನಮಃ. ದೀಪಾವಳಿ ಹಬ್ಬ ಅತಿ ವಿಜೃಂಭಣೆಯಿಂದ ದೇಶದಲ್ಲಿ ಆಚರಿಸ್ತಾ ಇದ್ದೇವೆ, ನಮ್ಮ ರಾಜ್ಯದಲ್ಲಿ ಆಚರಿಸ್ತಾ ಇದ್ದೇವೆ. ಅದೇ ಪ್ರಕಾರ ದೀಪಾವಳಿ ಇದು ನಮ್ಮ ನಿಮ್ಮ ಎಲ್ಲರ ಹಬ್ಬ. ದುಷ್ಟ ಶಕ್ತಿಗಳ ದಮನ ಮತ್ತು ಒಳ್ಳೆ ಜನರಿಗೆ, ಒಳ್ಳೆ ಶಕ್ತಿಗಳಿಗೆ ಉತ್ತೇಜನ, ಪ್ರೇರಣೆ, ಶಕ್ತಿ, ಆಶೀರ್ವಾದ ಮಾಡುವ ಹಬ್ಬ ಇದು. ಹಾಗಾಗಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಜನ ಪ್ರೀತಿ ವಿಶ್ವಾಸದಿರಬೇಕು, ನೆಮ್ಮದಿನಿರಬೇಕು, ಎಲ್ಲರ ಕಷ್ಟ ದೂರ ಆಗಬೇಕು, ಸರಿ ಸಮಯದಲ್ಲಿ ಮಳೆ ಆಗಬೇಕು, ರಾಜ್ಯದ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಆ ದಿಕ್ಕಿನಲ್ಲಿ ನಾವು ನೀವೆಲ್ಲರೂ ಹೆಜ್ಜೆ ಹಾಕಬೇಕಾಗಿದೆ. ಮನವಿ, ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಮೈಸೂರಿನ ವಿಜಯನಗರ 2ನೇ ಹಂತದಲ್ಲಿರುವ ಕುಮಾರ್ ಪ್ರದರ್ಶಕ ಕಲೆಗಳ ಕೇಂದ್ರದ ಕಲೆಮನೆ ಸಭಾಂಗಣದಲ್ಲಿ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಭೀಷ್ಮ ವಿಜಯ ಯಕ್ಷಗಾನ ಪ್ರಸಂಗ ನಡೆಯಿತು. ಇದನ್ನು ಶ್ರೀ ವೀರಾಂಜನೇಯ ಯಕ್ಷಮಿತ್ರ ಮಂಡಳಿ, ಬಂಗಾರಮಕ್ಕಿ ಮತ್ತು ಚಿಟ್ಟಾಣಿ ಅಭಿಮಾನಿ ಬಳಗ ಉಡುಪಿ ಇವರ ಸಹಯೋಗದೊಂದಿಗೆ ಶ್ರೀ ಲಕ್ಷ್ಮೀ ಜನಾರ್ದನ ಯಕ್ಷಗಾನ ಕಲಾಮಂಡಳಿಯ ಅತಿಥಿ ಕಲಾವಿದರು ನಿರ್ವಹಿಸಿಕೊಟ್ಟರು. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದ ನಾದಸದಾಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ನಾಟ್ಯಾಂಜಲಿ ಶಾಲೆಯ ವಿದ್ಯಾರ್ಥಿಗಳಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಆ
ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.